ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಕುರ್ಮಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯನ್ನು ಉಪಯೋಗಿಸ್ಕೊಂಡು ಒಂದು ಕುರ್ಮಾನ ಮಾಡೋದು. ಈ ಒಂದು ಕುರ್ಮಾ ಅಥವಾ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದು ಸರಿ ಟ್ರೈ ಮಾಡಿ, ನಾನ್ ವೆಜ್ ಕೂಡ ಮರೀತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ಮಾಡೋದು ಕೂಡ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಹಾಗೆ ರೈಸ್ ಜೊತೆ ಕೂಡ ಇದನ್ನು ತಿನ್ಬೋದು. ನಾನಿಲ್ಲಿ 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೀಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ 1 ಟೀಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು. 1/2 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿ 1 ಟೀಸ್ಪೂನ್ ಜೀರಿಗೆಯನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಟೀಸ್ಪೂನಷ್ಟು ನಾವು ಧನಿಯಾ ಕಾಳನ್ನು ಸೇರಿಸ್ಕೊಳ್ಬೇಕು. ಹಾಗೆ 3-4 ಆದರೂ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಅಥವಾ ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಲೋ ಟು ಮೀಡಿಯಮ್ ಉರಿನಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಕಡಲೆ ಬೀಜ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಇದೆ. ತುಂಬ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೂಲ್ ಆದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಬಿಸಿ ಇರುವಾಗ ನೀವು ರುಬ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ಒಂದು ರೆಸಿಪಿನ ಖಂಡಿತ ಒಂದು ಸರಿ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ. ಇದಕ್ಕೆ ನಾನು 1/2 ಕಪ್ನಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತಿದ್ದೀನಿ. ಅದಕ್ಕೆ 1/2 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನಾನು 1/6-7 ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಯಾವುದೇ ರೀತಿ ಶುಂಠಿ ಹಾಕ್ಕೊಂಡಿಲ್ಲ, ಇಷ್ಟೇ ಸಾಕು. ಇದನ್ನು ನಾವು ರುಬ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯನ್ನ 1/4 ಕೆಜಿಯಷ್ಟು ತೆಗೆದುಕೊಂಡಿದ್ದೀನಿ. ನೀಟಾಗಿ ತೊಳೆದು ಒರೆಸಿರುವಂಥ ಬೆಂಡೆಕಾಯನ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು 2 ಟೀಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಬೆಂಡೆಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲೇ 1/4 ಭಾಗದಷ್ಟು ಬೆಂಡೆಕಾಯಿ ಬೆಂದ್ಬಿಡುತ್ತೆ ಎಣ್ಣೆನಲ್ಲಿ. ಸೊ ಹಾಗಾಗಿ ಗ್ರೇವಿ ಮಾಡೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನನ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿನಲ್ಲಿ ಲೋಳೆ ಥರ ಅಂಟಂಟು ಬರುತ್ತಲ್ಲ, ಸ್ಟಿಕ್ಕಿನೆಸ್ಸು, ಅದು ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಬೇಕು ಅಂದರೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕೋದ್ರಿಂದ ಈ ರೀತಿ ಸ್ಟಿಕ್ಕಿನೆಸ್ ಏನಿರುತ್ತೆ ಅದು ಕೂಡ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನೀವು ನಿಂಬೆ ರಸನ ಸೇರಿಸ್ಕೊಳ್ಬೋದು. ಈಗ ಇಷ್ಟಾಗಿದೆ, ಇದನ್ನು ತೆಗೆದುಕೊಳ್ಳೋಣ. ನೋಡಿ, ಸ್ಟಿಕ್ಕಿನೆಸ್ ಇಲ್ಲ. ಹಾಗೆ ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಗ್ರೇವಿ ಮಾಡಲಿಕ್ಕೆ. 1/6-7 ನಾಟಿ ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಂ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾನು 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಟೈಮ್ನಲ್ಲಿ ನಾನು ಟೊಮ್ಯಾಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1 ಕಪ್ನಷ್ಟು ಟೊಮ್ಯಾಟೊ ಪ್ಯೂರಿಯನ್ನು ಸೇರಿಸ್ಕೊಳ್ತಿದ್ದೀನಿ. 1-2 ಟೊಮ್ಯಾಟೊನ ನೀವು ರುಬ್ಬಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಟೊಮ್ಯಾಟೊನಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಸುಂದರವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. 1-2-3 ನಿಮಿಷಗಳ ಕಾಲ ನೀವು ಬೇಯಿಸ್ಕೊಳ್ಬೇಕು. ಈ ಟೈಮ್ನಲ್ಲಿ ನಾನು ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕಡಲೆ ಬೀಜ ಹಾಕಿರೋದ್ರಿಂದ ಮಸಾಲೆ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಟೀಸ್ಪೂನ್ ಹಚ್ಚಕಾರದ ಪುಡಿ, ಹಾಗೆ 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಬ್ಯಾಡಗೆ ಮೆಣಸಿನಕಾಯಿ ಉಪಯೋಗಿಸಿರೋದ್ರಿಂದ ಕಲರ್ ಬರುತ್ತೆ, ಹಾಗೆ ಖಾರ ಅಷ್ಟೊಂದು ಇರಲ್ಲ. ಹಾಗಾಗಿ ನಾವು ಖಾರಕ್ಕೆ ಇಲ್ಲಿ 1 ಟೀಸ್ಪೂನು ಹಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ 1/4 ಕಪ್ನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೊಸರನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಕುರ್ಮಾಗಳಿಗೆ ಮೊಸರು ಅಥವಾ ಕ್ರೀಮನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ಟೈಮ್ನಲ್ಲಿ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1/3-1.5 ಕಪ್ನಷ್ಟು ನೀರನ್ನು ನೀವು ಸೇರಿಸ್ಕೊಂಡು ಥಿಕ್ನೆಸ್ನ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ರೀತಿ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಥಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು.
ನೋಡಿ, ಇಷ್ಟು ಸಾಕು, ಬೆಂದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಈ ರೀತಿ ಕುದಿಯಕ್ಕೆ ಬಿಡಬೇಕು. ಕುದಿಯ ತಾಯಿದ್ದಾಗೇನ ನಾವು ಈ ಬೆಂಡೆಕಾಯಿನ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಮಸಾಲೆ ಆಲ್ಮೋಸ್ಟ್ ನಾವು ರೋಸ್ಟ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಕುದಿ ಬಂದಾಗಲೇ ಬೆಂಡೆಕಾಯಿನ ಆ್ಯಡ್ ಮಾಡ್ಕೋಬಿಡಿ. ಬೆಂಡೆಕಾಯಿ ತುಂಬ ಬೇಯೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಹುರಿದಾಗ್ಲೇ ಆಲ್ಮೋಸ್ಟ್ ಬೆಂದಿರುತ್ತೆ. ಇದನ್ನು ಒಂದು 5 ರಿಂದ 6 ನಿಮಿಷಗಳ ಕಾಲ ಮೀಡಿಯಂ ಉರಿನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಇದು ಕಂಪ್ಲೀಟಾಗಿ ಆಗಿದೆ, ಕುದಿತಾ ಇದೆ ನೋಡಿ. ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ನೀವು ಸರ್ವ್ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಹೊಸ ವಿಡಿಯೋದ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಧನ್ಯವಾದಗಳು.